ವಿಶ್ವಕಪ್ನಲ್ಲಿ ಇಂಗ್ಲೆಂಡ್ ಎದುರು ಸೋತು ರನ್ನರ್-ಅಪ್ ಪ್ರಶಸ್ತಿಗೆ ತೃಪ್ತಿ ಪಟ್ಟುಕೊಂಡ ಪಾಕಿಸ್ತಾನ 17 ವರ್ಷಗಳಾದ ಮೇಲೆ ಇಂಗ್ಲೆಂಡ್ ವಿರುದ್ಧ ತವರಿನಲ್ಲಿ ನಡೆದ ಟೆಸ್ಟ್ ಸರಣಿಯಲ್ಲೂ 3-0 ಅಂತರದಲ್ಲಿ ಕ್ಲೀನ್ ಸ್ವೀಪ್ ಆಯಿತು. ಭರ್ಜರಿ ಬ್ಯಾಟಿಂಗ್ ಹಾಗೂ ಸಂಘಟಿತ ಬೌಲಿಂಗ್ ದಾಳಿಯಿಂದ ಬೆನ್ ಸ್ಟೋಕ್ಸ್ ಪಡೆ ಪಾಕಿಸ್ತಾನ ತಂಡವನ್ನ ತವರಿನಲ್ಲೇ ವೈಟ್ ವಾಶ್ ಮಾಡಿತು. ಇದರಿಂದ ತೀವ್ರ ಮುಖಭಂಗ ಅನುಭವಿಸಿದ ಪಾಕ್ ತಂಡ ಭಾರೀ ಟೀಕೆಗೆ ಗುರಿಯಾಗಿದೆ. ಪಾಕಿಸ್ತಾನದ ಮಾಜಿ ಸ್ಪಿನ್ನರ್ ಡ್ಯಾನಿಶ್ ಕನೇರಿಯಾ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದು ಪಾಕಿಸ್ತಾನ ತಂಡದ ವಿರುದ್ಧವೇ ಅಸಮಾಧಾನ ಹೊರಹಾಕಿದ್ದಾರೆ. ಪಾಕಿಸ್ತಾನ ತಂಡದ ನಾಯಕ ಬಾಬರ್ ಅಜಮ್ ದೊಡ್ಡ ಸೊನ್ನೆ. ಅವರನ್ನ ವಾಸ್ತವವಾಗಿ ವಿರಾಟ್ ಕೊಹ್ಲಿಗೆ ಕಂಪೇರ್ ಮಾಡೋದನ್ನ ಸ್ಟಾಪ್ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಜನರು ಬಾಬರ್ ಅಜಮ್ನನ್ನ ವಿರಾಟ್ ಕೊಹ್ಲಿ ಅವರಿಗೆ ಕಂಪೇರ್ ಮಾಡೋದನ್ನ ಸ್ಟಾಪ್ ಮಾಡಬೇಕು. ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅಂತವರು ಬಹಳ ದೊಡ್ಡ ಆಟಗಾರರು. ಅವರಿಗೆ ಕಂಪೇರ್ ಮಾಡುವಂತವರು ಪಾಕ್ ತಂಡದಲ್ಲಿ ಯಾರೂ ಇಲ್ಲ. ನೀವು ಅವರನ್ನ ಮಾತನಾಡೋದಕ್ಕೆ ಕೇಳಿದ್ರೆ ಹಾಜರಾಗ್ತಾರೆ, ಅದೇ ಫಲಿತಾಂಶ ನೀಡೋದಕ್ಕೆ ಕೇಳಿದ್ರೆ ಶೂನ್ಯವಾಗಿರುತ್ತೆ ಅಂತ ಕನೇರಿಯಾ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಾಬರ್ ನಾಯಕನಾಗಿ ದೊಡ್ಡ ಸೊನ್ನೆ. ತಂಡವನ್ನ ಮುನ್ನಡೆಸೋದಕ್ಕೆ ಅರ್ಹರಲ್ಲ, ಮುನ್ನಡೆಸೋ ಸಾಮರ್ಥ್ಯವನ್ನು ಅವರು ಹೊಂದಿಲ್ಲ. ಟೆಸ್ಟ್ ಕ್ರಿಕೆಟ್ಗೆ ಬಂದಾಗ ಬೆನ್ ಸ್ಟೋಕ್ಸ್ ನೋಡಿ ಕಲಿಬೇಕಾಗಿದೆ. ಇನ್ ಮುಂದೆ ಬಾಬರ್ ಲಾಂಗೆಸ್ಟ್ ಫಾರ್ಮ್ಯಾಟ್ನಲ್ಲಿ ಆಡೋದು ಸೂಕ್ತ ಅಲ್ಲ ಅಂತ ಕನೇರಿಯಾ ಅಭಿಪ್ರಾಯಪಟ್ಟಿದ್ದಾರೆ.